ವಾಲ್ಯೂಮ್ ಸ್ಟಡಿ ಐದು ಚಾಪ್ಟರ್ ಹನ್ನೆರಡು ಪೇಜ್ ನಂಬರ್ ನೂರ ತೊಂಬತ್ತೇಳು ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಟ್ಟಿದ್ದೇನೆ ಕೀರ್ತನೆ ಮೂವತ್ತೊಂದನೇ ಅಧ್ಯಾಯ ಐದನೇ ವಚನ ಇದು ನಮ್ಮ ಕರ್ತನು ತನ್ನ ಮರಣದ ಮುನ್ನ ಶಿಲುಬೆಯಲ್ಲಿ ಮಾಡಿದ ಪ್ರವಾದಿನಿಯ ಹೇಳಿಕೆಯಾಗಿದೆ ಆತನು ತನ್ನ ಜೀವಾತ್ಮನನ್ನು ತಂದೆ ದೇವರಿಂದ ಒಂದು ವರವಾಗಿ ಪಡಕೊಂಡಿದ್ದನು ಆತನು ತಂದೆಯ ಯೋಜನೆಗೆ ತನ್ನ ವಿಧೇಯತೆಯನ್ನು ತೋರುವವನಾಗಿ ಮನುಷ್ಯನಾಗಿ ಮಾನವರ ವಿಮೋಚಕನಾದನು ಮತ್ತು ತನ್ನ ಪ್ರಾಣವನ್ನು ಜೀವಾತ್ಮನನ್ನು ಅಥವಾ ಮಹತ್ವವಾದ ಸತ್ವವನ್ನು ಬಿಟ್ಟುಕೊಡುವಾಗ ಆತನು ತನ್ನ ಜೀವಾತ್ಮನನ್ನು ಪುನರುತ್ಥಾನದಲ್ಲಿ ಮರಳಿ ಪಡೆಯುವಂತೆ ದೇವರ ವಾಗ್ದಾನದ ಮೇಲೆ ತನ್ನ ಅವಲಂಬನೆಯನ್ನು ಪ್ರಕಟಿಸುತ್ತಾನೆ ಮಾನವ ಜಾತಿಯು ತನ್ನ ಜೀವವನ್ನು ಅಥವಾ ಜೀವಾತ್ಮನನ್ನು ಆದಿ ತಂದೆಯಾದ ಆ ದಾಮನ ಮೂಲಕ ದೇವರಿಂದ ಪಡಕೊಂಡಿದೆ ಆ ದಾಮನು ತನ್ನ ಅವಿಧೇಯತೆಯ ಮೂಲಕ ಈ ಜೀವಾತ್ಮನ ಮೇಲೆ ತನ್ನ ಅಧಿಕಾರವನ್ನು ಕಳಕೊಂಡಿದ್ದಾನೆ ಮತ್ತು ಕ್ರಮೇಣವಾಗಿ ಅದರ ಮೇಲಿನ ಹಿಡಿತವನ್ನು ಬಿಟ್ಟುಕೊಟ್ಟಿದ್ದಾನೆ ಮತ್ತು ನಿಧಾನವಾಗಿ ತನ್ನ ಒಂಬೈನೂರ ಮೂವತ್ತನೆಯ ವಯಸ್ಸಿನಲ್ಲಿ ಮರಣ ಹೊಂದಿದ್ದಾನೆ ನಂತರದಲ್ಲಿ ಆತನ ದೇಹವು ಸೃಷ್ಟಿಯ ಮೊದಲು ಇದ್ದ ಮಣ್ಣಿಗೆ ಮರಳಿತು ಮತ್ತು ಜೀವಾತ್ಮವು ಜೀವನದ ಭಾಗ್ಯವು ಜೀವಿಸುವುದ ಅಧಿಕಾರ ಅಥವಾ ಅನುಮತಿಯು ಯಾವುದೇ ಅನಿಶ್ಚಿತವಾದ ಭಾಗ್ಯವು ಅಥವಾ ಪಡಕೊಂಡ ಸೌಕರ್ಯವು ಅದರ ಷರತ್ತುಗಳು ನೆರವೇರಿಸದೇ ಹೋದಲ್ಲಿ ಅದನ್ನು ನೀಡಿದಾತನಿಗೆ ಹಿಂತಿರುಗುವ ರೀತಿಯಲ್ಲಿ ಅದನ್ನು ದಯಪಾಲಿಸಿದ ದೇವರ ಬಳಿಗೆ ಹಿಂತಿರುಗಿತು ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗಾವುದು ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು ಪ್ರಸಂಗಿ ಹನ್ನೆರಡನೇ ಅಧ್ಯಾಯ ಏಳನೇ ವಚನ ಈ ವಾಕ್ಯ ಭಾಗದಲ್ಲಿ ಯಾವುದೋ ಕೆಲವರು ಹೇಳುವಂತೆ ಜೀವಾತ್ಮವು ಪ್ರಾಣ ಪಕ್ಷಿಯು ದೇವರ ಬಳಿಗೆ ಹಾರಿ ಹೋಗುತ್ತೆಂದು ಹೇಳುವುದಿಲ್ಲ ಯಾಕೆಂದರೆ ಜೀವಾತ್ಮವು ಒಂದು ಬುದ್ಧಿವಂತಿಕೆಯಲ್ಲ ಅಥವಾ ಒಂದು ವ್ಯಕ್ತಿಯಲ್ಲ ಆದರೆ ಅದು ಕೇವಲ ನಷ್ಟಗೊಂಡ ಶಕ್ತಿ ಅಥವಾ ಸೌಕರ್ಯವಾಗಿದೆ ಈ ಕಾರಣದಿಂದ ಅದು ತನ್ನ ಮೂಲದಾತನ ಬಳಿಗೆ ಹಿಂತಿರುಗುತ್ತದೆ ಇದರ ಆಲೋಚನೆಯೇನೆಂದರೆ ಮಾನವನು ಪಾಪ ಮಾಡಿದ ಮೇಲೆ ಆತನಿಗೆ ಇನ್ನೂ ಜೀವಿಸುವ ಹಕ್ಕಿಲ್ಲ ಮುಟ್ಟುಗೋಲು ಹಾಕಿಕೊಂಡ ಆತನ ಜೀವಿಸುವ ಹಕ್ಕು ದೇವರಿಗೆ ಹಿಂತಿರುಗುವಿಕೆಯಾಗಿದೆ ಮತ್ತು ಆತನ ಮಾಂಸ ಶರೀರವು ಮಣ್ಣಿಗೆ ಮರಳುವುದು ಆತನ ಸ್ಥಿತಿಯನ್ನು ಸೃಷ್ಟಿಯ ಮುನ್ನ ಇದ್ದ ಸ್ಥಿತಿಗೆ ಕುಗ್ಗಿಸಲ್ಪಡುವುದು ಆದರೆ ನಮ್ಮ ಕರ್ತನಾದ ಯೇಸುವಿಗೆ ತನ್ನ ಜೀವಾತ್ಮವು ಜೀವಿಸುವ ಅಧಿಕಾರ ಮತ್ತು ಶಕ್ತಿಯು ದೈವಿಕ ವ್ಯವಸ್ಥೆಗಳಿಗನುಸಾರವಾಗಿ ಹಿಂತಿರುಗುವುದೆಂಬ ದೇವರ ವಾಗ್ದಾನಗಳ ಮೇಲೆ ನಿರೀಕ್ಷೆ ಇದ್ದುದರಿಂದ ಆತನ ವಿಮೋಚನಾ ತ್ಯಾಗದ ಮೂಲಕ ಕೆಲವು ನಿರೀಕ್ಷೆ ಮತ್ತು ವಾಗ್ದಾನಗಳು ನೂತನ ಒಡಂಬಡಿಕೆಯ ಮಧ್ಯಸ್ಥನಾದ ಯೇಸುವಿನ ಇಬ್ರಿಯ ಹನ್ನೆರಡನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನ ಮೂಲಕ ಎಲ್ಲ ಮಾನವರಿಗೂ ಬಿಡುಗಡೆಯಾಯಿತು ಆದುದರಿಂದ ನಂಬಿಗಸ್ತನು ನಿರೀಕ್ಷೆ ಇಲ್ಲದವರಾದ ಇತರರಂತೆ ದುಃಖ ಪಡುವ ಕಾರಣವಿಲ್ಲ ಆ ದಾಮನು ತನಗಾಗಿ ಮತ್ತು ತನ್ನ ಎಲ್ಲ ಕುಟುಂಬದವರಿಗಾಗಿ ಕಳಕೊಂಡ ಜೀವಿಸುವ ಹಕ್ಕನ್ನು ನಮ್ಮ ವಿಮೋಚಕನು ಕಂಡುಕೊಂಡಿದ್ದಾನೆ ಆದುದರಿಂದ ನಂಬಿಗಸ್ಥರು ತಮಗಾಗಿ ಮತ್ತು ಇತರರಿಗಾಗಿ ದೇವರ ಯೋಜನೆಯು ತಿಳುವಳಿಕೆಯಿಂದಾಗಿ ತಮ್ಮ ಆತ್ಮಗಳನ್ನು ತಮ್ಮ ಜೀವದ ಶಕ್ತಿಯನ್ನು ಪುನರುತ್ಥಾನದಲ್ಲಿ ದೇವರ ವಾಗ್ದಾನದಲ್ಲಿ ಪೂರ್ಣ ನಂಬಿಕೆಯೊಡನೆ ಏಸು ಮಾಡಿದಂತೆ ನೆಫ್ತಾನನು ಮಾಡಿದಂತೆ ತಂದೆ ದೇವರ ಕೈಗಳಲ್ಲಿ ಅರ್ಪಿಸಿಕೊಳ್ಳಬಹುದು ಪುನರುತ್ಥಾನವೆಂದರೆ ಈ ಲೋಕದವರಿಗೆ ಮಾನವ ಶರೀರವನ್ನು ಮತ್ತು ಅದರ ಜೀವ ಕಡೆ ತುಂಬುವ ಅಥವಾ ಜೀವನ ಶಕ್ತಿಯಿಂದ ಸ್ಫೂರ್ತಿ ತುಂಬುವಂತೆ ಮಾನ್ಯ ಮಾಡುವುದು ಎಂಬರ್ಥ ಸುವಾರ್ಥ ಸಭೆಗೆ ಪ್ರಥಮ ಮುಖ್ಯ ಪುನರುತ್ಥಾನದಲ್ಲಿ ಪಾಲುದಾರರಾಗುವುದು ಎಂದರೆ ಆತ್ಮಿಕ ಜೀವನದಲ್ಲಿ ಅಥವಾ ಜೀವನ ಶಕ್ತಿಯಲ್ಲಿ ಸತ್ವದ ಪಾಲುಗೊಡುವುದು ಒಂದನೇ ಕೊರಿಯಂತ ಹದಿನೈದನೇ ಅಧ್ಯಾಯ ನಲವತ್ತೆರಡರಿಂದ ನಲವತ್ತೈದನೇ ವಚನ ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ ಆಮೇನು